ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೂಪರ್ ಸವಿರುಚಿ. ಇವತ್ತು ನಾನು ಮಾಡ್ತಾ ಇರೋ ಸ್ಪೆಷಲ್ ರೆಸಿಪಿ ಅಂಟಿನುಂಡೆ. ಇದನ್ನು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡೋದ್ರಿಂದ ತುಂಬಾ ಹೆಲ್ದಿ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಇಷ್ಟಪಟ್ಟು ತಿಂತಾರೆ. ಈ ಅಂಟಿನುಂಡೆನ ಮಾಡೋದು ತುಂಬಾ ಸುಲಭ. ಬನ್ನಿ, ಯಾವ ರೀತಿ ಮಾಡೋದಂತ ನೋಡ್ಕೊಳ್ಳೋಣ. ಇದಕ್ಕೆ ಮೊದಲು ನಾನಿಲ್ಲಿ ಒಂದು 100 ಗ್ರಾಮ್ ಅಷ್ಟು ಅಂಟು ತೊಗೊಂಡಿದ್ದೀನಿ. ಇದು ಎಲ್ಲ ಸೂಪರ್ ಮಾರ್ಕೆಟಲ್ಲೂ ಸಿಗುತ್ತೆ ಈ ಥರ ಅಂಟು. ಇದನ್ನು ಚೆನ್ನಾಗಿ ನೋಡಿ, ಈ ಥರ ಚಿಕ್ಕ ಚಿಕ್ಕದಾಗಿರೋದು ತೊಗೋಬೇಕು. ಈಗ ಇದಕ್ಕೆ ನಾನಿಲ್ಲಿ 100 ಗ್ರಾಮ್ ಅಷ್ಟು ಕಿಶ್ಮಿಶು ಮತ್ತು 50 ಗ್ರಾಮ್ ಅಷ್ಟು ಗಸಗಸೆನ ತೊಗೊಂಡಿದ್ದೀನಿ. ಮತ್ತಿಲ್ಲಿ ಏಲಕ್ಕಿ ಒಂದು 6-7 ಏಲಕ್ಕಿನ ಹಾಕೋಬೇಕು. ಡ್ರೈ ಫ್ರೂಟ್ಸಲ್ಲಿ 200 ಗ್ರಾಮ್ ಕ್ಯಾಶ್ಯೂ ಮತ್ತು 200 ಗ್ರಾಮ್ ಬಾದಾಮ್. ಇಲ್ಲಿ 200 ಗ್ರಾಮ್ ನಾನಿಲ್ಲಿ ಖರ್ಜೂರ ತೊಗೊಂಡಿದ್ದೀನಿ, ಡೇಟ್ಸು. ಮತ್ತು ನಾನಿಲ್ಲಿ ಮಖಾನ ತೊಗೊಂಡಿದ್ದೀನಿ. ಮಖಾನ ಇದು ಎಲ್ಲ ಪ್ರೊಫೆಷನಲ್ ಶಾಪಲ್ಲೂ ಸಿಗುತ್ತೆ. ಮಖಾನ ತುಂಬ ರಿಚ್ ಕ್ಯಾಲ್ಶಿಯಂ ಇರುತ್ತೆ. ಇದು ಸಿಕ್ಕರೆ ಹಾಕಿ, ಇಲ್ಲ ಆದರೆ ಸ್ಕಿಪ್ ಮಾಡ್ಬೋದು. ಮತ್ತು ನಾನಿಲ್ಲಿ 250 ಗ್ರಾಮ್ ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಮತ್ತು 250 ಗ್ರಾಮ್ ಅಷ್ಟು ಒಣ ಕೊಬ್ಬರಿನ ತುರಿದು ಇಟ್ಕೊಂಡಿದ್ದೀನಿ. ಒಣ ಕೊಬ್ಬರಿನ ಮುಂಚೆನೇ ಈ ರೀತಿ ತುರಿದಿಟ್ಕೊಂಡ್ರೆ ಬೇಗ ಈ ಲಡ್ಡು ಮಾಡೋದು ತುಂಬಾ ಈಸಿ ಆಗುತ್ತೆ, ಬೇಗ ಮಾಡ್ಕೋಬೋದು. ನಾನಿಲ್ಲಿ ಮೇನ್ ಈಗ ತುಪ್ಪ ಬೇಕಾಗುತ್ತೆ. ಈಗ 4-5 ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡು ಈಗ ನಾನು ತೊಗೊಂಡಿರೋ ಡ್ರೈ ಫ್ರೂಟ್ಸ್ನ ಒಂದೊಂದಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು. ಈಗ ಮುಂಚೆ ಫಸ್ಟ್ ನಾನು ಬಾದಾಮ್ ಹಾಕಿ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. ಅದಾದಮೇಲೆ ಕ್ಯಾಶ್ಯೂನ ಹಾಕ್ತಾಯಿದ್ದೀನಿ. ಕ್ಯಾಶ್ಯೂ ಹಾಕಿ ಅದನ್ನು ಚೆನ್ನಾಗಿ ಸ್ವಲ್ಪ ಬ್ರೌನ್ ಹೋಗೋವರೆಗೂ 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ನೋಡಿ. ಇಷ್ಟು ಫ್ರೈ ಆದರೆ ಸಾಕು. ಈ ಥರ ಸ್ವಲ್ಪ ಬ್ರೌನ್ ಆಗಬೇಕು ಕ್ಯಾಶ್ಯೂ ಎಲ್ಲ. ಇವಾಗ ಇದೇ ತುಪ್ಪದಲ್ಲಿ ಮತ್ತೆ ನಾನಿಲ್ಲಿ ತೊಗೊಂಡಿರೋ ಕಿಶ್ಮಿಶ್ನ ಹಾಕ್ತಾಯಿದ್ದೀನಿ. ಅದು ಚೆನ್ನಾಗಿ ಅದು ನೋಡಿ ಫ್ರೈ ಆದಮೇಲೆ ಈ ಥರ ದಪ್ಪ ಆಗುತ್ತೆ ಕಿಶ್ಮಿಶು. ಇದನ್ನು ಸರಿಯಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಮಖಾನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮಖಾನ ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕದು. ಒಂದೆರಡರಿಂದ 3 ನಿಮಿಷ ಬೇಕಾಗುತ್ತೆ ಇದು ಫ್ರೈ ಆಗಲು. ಲೋ ಫ್ಲೇಮಲ್ಲಿಟ್ಟು ಅದು ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈಗ ನೋಡಿ, ಕೈಯಿಂದ ಈ ರೀತಿ ಪ್ರೆಸ್ ಮಾಡಿದ್ರೆ ಅದು ಚೆನ್ನಾಗಿ ಪುಡಿ ಪುಡಿ ಆಗಿರಬೇಕು. ಅಲ್ಲಿವರೆಗೂ ಮಖಾನನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ಒಂದು ಪಾತ್ರೆಯಲ್ಲಿ ತುಪ್ಪ ಹಾಕ್ಕೊಂಡು, ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ನಾನು ತೊಗೊಂಡಿರೋ ಅಂಟನ್ನು ಹಾಕಿ ನಾನಿಲ್ಲಿ ಕರಿತಾ ಇದ್ದೀನಿ. ಅಂಟು ಕರಿಯುವಾಗ ಸ್ವಲ್ಪ ಹಾಕ್ಕೊಂಡು ಕರಿಬೇಕು. ಅದು ಒಂದೇ ಸಲ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಈಗ ನೋಡಿ, ಅಂಟು ಚೆನ್ನಾಗಿ ಇದು ಫ್ರೈ ಆಗಿದೆ. ಈ ರೀತಿ ಅರಳುತ್ತೆ ಅಂಟು. ನಾನು ತೊಗೊಂಡಿರೋ ಅಂಟಿನಲ್ಲಿ 4-5 ಸಲ ನಾನಲ್ಲಿ ಒಂದೊಂದು ಸ್ಪೂನ್ ಮಾತ್ರ ಹಾಕಿ ನಾನಿಲ್ಲಿ ಕರೆದು ತೆಗೆದಿಟ್ಕೋತಾ ಇದ್ದೀನಿ. ನೋಡಿ, ಈ ಥರ ಆಗಿರಬೇಕು. ಮತ್ತು ನಾನಿಲ್ಲಿ ಸ್ವಲ್ಪ ಅಂಟು ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಅಂಟು ಫ್ರೈ ಮಾಡ್ಕೊಳ್ಬೇಕಾದ್ರೇ ತುಪ್ಪ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ತುಪ್ಪ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಅಂಟನ್ನು ಫ್ರೈ ಮಾಡ್ಕೊಳ್ಳಿ. ಇವಾಗ ಒಂದೊಂದು ಸ್ಪೂನ್ ಅಂಟನ್ನು ಹಾಕ್ಕೊಂಡು ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಈ ರೀತಿ ಅರಳಬೇಕು ಅಂಟು. ಇವಾಗ ಇದು ಒಂದು ಪಾತ್ರೆಯಲ್ಲಿ ತೆಗಿತಾ ಇದ್ದೀನಿ. ಈಗ ಇದೇ ಪಾತ್ರೆಯಲ್ಲಿ ಗಸಗಸೆನ ಹಾಕ್ತಾ ಇದ್ದೀನಿ. ಗಸಗಸೆ ಕೂಡ ಅಷ್ಟೇ ಬೇಗ ಫ್ರೈ ಆಗಿಬಿಡುತ್ತೆ. ಅದನ್ನು ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಈಗ ಅದೇ ಇದರಲ್ಲಿ ಕೊಬ್ಬರಿನ ಒಣ ಕೊಬ್ಬರಿನ ತೊಗೊಂಡಿರೋ ಒಣ ಕೊಬ್ಬರಿನ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಒಣ ಕೊಬ್ಬರಿನ ಚೆನ್ನಾಗಿ ಗರಿ ಗರಿ ಆಗೋವರೆಗೂ ರೋಸ್ಟ್ ಮಾಡ್ಕೊಳ್ಬೇಕು. ಹೀಗೆ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡು ಮಾಡೋದ್ರಿಂದ ನಾವು ಡ್ರೈ ಫ್ರೂಟ್ಸ್ ಅಂಟಿನ ಉಂಡೆನ 2-3 ತಿಂಗಳು ಆದರೂ ಅದು ಏನಾಗಲ್ಲ, ಚೆನ್ನಾಗಿರುತ್ತೆ. ಈಗ ಇದಕ್ಕೆ ನಾನಿಲ್ಲಿ ಏಲಕ್ಕಿ ಪುಡಿನ ಹಾಕ್ತಾ ಇದ್ದೀನಿ. ಈಗ ನೋಡಿ, ಅಂಟು ನಾವು ಫ್ರೈ ಮಾಡ್ಕೊಂಡಿರೋ ಅಂಟು ನೋಡಿ ಇಷ್ಟ ಆಗಿದೆ. ನಾನು 100 ಗ್ರಾಮ್ ಅಂಟು ತೊಗೊಂಡಿದ್ದೆ, ಅದೇ 100 ಗ್ರಾಮ್ ಅಂಟು. ಈಗ ಇಷ್ಟೊಂದು ಜಾಸ್ತಿ ಆಗಿದೆ. ಇದನ್ನು ಅಂಟನ್ನು ನಾನು ಒಂದು ಗ್ಲಾಸ್ ತೊಗೊಂಡು ಆ ಗ್ಲಾಸಿಂದ ಈ ರೀತಿ ಪ್ರೆಸ್ ಮಾಡಿಕೊಂಡು ಸ್ವಲ್ಪ ಅದನ್ನು ಕ್ರಷ್ ಮಾಡ್ತಾ ಇದ್ದೀನಿ. ಈಗ ತೊಗೊಂಡಿರೋ ಡ್ರೈ ಫ್ರೂಟ್ಸ್ನ ಒಂದೊಂದಾಗಿ ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡಬೇಕು. ಬಾದಾಮ್ ಮತ್ತು ಕ್ಯಾಶ್ಯೂನ ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡುವಾಗ ಜಸ್ಟ್ ಕ್ರಷ್ ಮಾಡಿಕೊಂಡ್ರೆ ಸಾಕು. ತುಂಬ ನೈಸ್ ಪೌಡ್ರ್ ಮಾಡ್ಕೊಳ್ಳೋದೇನು ಬೇಡ. ನೋಡಿ, ಜಸ್ಟ್ ಪಲ್ಸಲ್ಲಿ ನಾನು 1-10 ಸೆಕೆಂಡ್ ತಿರುಗಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ ನೋಡಿ, ಈ ಥರ ಪುಡಿ ಪುಡಿ ಆಗಿರಬೇಕು. ಅದು ಸ್ವಲ್ಪ ದಪ್ಪ ದಪ್ಪಾಗೇ ಇರಬೇಕು ಕ್ಯಾಶ್ಯೂ ಮತ್ತು ಬಾದಾಮ್.
ಈ ಪೌಡ್ರನ್ನು ನಾನು ಮುಂಚೆನೆ ಫ್ರೈ ಮಾಡಿ ಇಟ್ಕೊಂಡಿರೋ ಅಂಟಿನಲ್ಲಿ ಹಾಕ್ತಾ ಇದ್ದೀನಿ. ಇವಾಗ ಅದೇ ಮಿಕ್ಸರ್ ಜಾರಲ್ಲಿ ಮಖಾನನ್ನು ಗ್ರೈಂಡ್ ಮಾಡ್ಕೋಬೇಕು. ಮಖಾನ ಗ್ರೈಂಡ್ ಮಾಡ್ಕೋವಾಗ ಫುಲ್ ನೈಸಾಗಿ ಪುಡಿ ಮಾಡ್ಕೋಬೋದು. ಈಗ ನೋಡಿ ಇದು ಎಷ್ಟು ನೈಸಾಗಿ ನಾನು ಇದನ್ನು ಪೌಡ್ರ್ ಮಾಡ್ಕೊಂಡಿದ್ದೀನಿ ಮಖಾನ ಎಲ್ಲ. ಈಗ ಇದು ಅದೇ ಮಿಕ್ಸರಲ್ಲಿ ಮತ್ತೆ ಇದನ್ನು ಕೂಡ ಹಾಕ್ತಾ ಇದ್ದೀನಿ. ಈಗ ಉಂಡೆ ಮಾಡಿಕೋವಾಗ ನಾನು ಒಂದು ಸ್ವಲ್ಪ ದೊಡ್ಡ ಅಗಲವಾಗಿರೋ ಪಾತ್ರೆನ ತೊಗೊಳ್ಳಿ. ಆವಾಗಲೇ ಈ ಮಿಕ್ಸರೆಲ್ಲ ಹಾಕ್ಕೊಂಡಾಗ ನಮಗೆ ಉಂಡೆ ಕಟ್ಟಲು ಈಸಿ ಆಗುತ್ತೆ. ಈಗ ನೋಡಿ ಈಗ ನಾವು ತೊಗೊಂಡಿರೋ ಎಲ್ಲ ಒಂದೊಂದು ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಿಟ್ಕೊಂಡಿರೋ ಡ್ರೈ ಫ್ರೂಟ್ಸ್ನ ಒಂದೊಂದಾಗಿ ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ನೆಕ್ಸ್ಟ್ ನಾನಿಲ್ಲಿ ಡೇಟ್ಸ್ನ ತೊಗೊಂಡು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಡೇಟ್ಸ್ನ ಬೀಜನ ತೆಗೆದು ಹಾಕ್ಕೊಳ್ತಾ ಇದ್ದೀನಿ. ಡೇಟ್ಸ್ ಗ್ರೈಂಡ್ ಮಾಡ್ಕೋವಾಗ ಇದು ಡೈರೆಕ್ಟಾಗಿ ಹಾಗೆ ಮಿಕ್ಸರಲ್ಲಿ ಹಾಕಿ ಗ್ರೈಂಡ್ ಮಾಡಬೇಡಿ. ಇದಕ್ಕೆ ನಾನಿಲ್ಲಿ ಕೊಬ್ಬರಿ ತುರಿದಿಟ್ಕೊಂಡಿರೋ ಕೊಬ್ಬರಿನ ಇದಕ್ಕೆ ಹಾಕ್ಕೊಂಡು ಅದನ್ನು ಅದ್ರ ಜೊತೆಗೆ ಗ್ರೈಂಡ್ ಮಾಡಬೇಕು. ನಾವು ಮುಂಜಾನೆ ಫ್ರೈ ಮಾಡ್ಕೊಂಡಿದ್ದೀವಿ ನೋಡಿ ಕೊಬ್ಬರಿ, ಅರ್ಧದಷ್ಟು ಕೊಬ್ಬರಿನ ಇದಕ್ಕೆ ಡೇಟ್ಸ್ಗೆ ಹಾಕ್ತಾ ಇದ್ದೀನಿ. ಇವಾಗ ನೋಡಿ ಸಣ್ಣ ಸಣ್ಣ ಪೀಸಸ್ಸು ಸಮಾನವಾಗಿ ಗ್ರೈಂಡ್ ಆಗುತ್ತೆ. ಡೇಟ್ಸ್ ಎಲ್ಲ ಈ ರೀತಿ ಕ್ರಶ್ ಆಗಿರಬೇಕು ಡೇಟ್ಸು, ಇಷ್ಟ ಆದರೆ ಸಾಕು. ಇದನ್ನು ನಾನು ಅದೇ ಪಾತ್ರೆಯಲ್ಲಿ ಹಾಕ್ತಾ ಇದ್ದೀನಿ. ಇವಾಗ ಇದರಲ್ಲಿ ಮತ್ತೆ ನಾನು ಮಿಕ್ಕಿರೋ ಕೊಬ್ಬರಿ ಪುಡಿನ ಹಾಕೋಬೇಕು. ಫ್ರೈ ಮಾಡಿಟ್ಕೊಂಡಿರೋ ಕೊಬ್ಬರಿ ಪುಡಿನ ಇದಕ್ಕೆ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಮತ್ತು ಇದರಲ್ಲಿ ನಾನು ಮುಂಚೆನೆ ಫ್ರೈ ಮಾಡಿಟ್ಕೊಂಡಿರೋ ಕಿಶ್ಮಿಶನ ಹಾಕ್ತಾ ಇದ್ದೀನಿ. ಅದನ್ನು ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇವಾಗ ನೆಕ್ಸ್ಟ್ ನಾನಿಲ್ಲಿ ತೊಗೊಂಡಿರೋ ಬೆಲ್ಲನ ಒಂದು ಕಡಾಯಿಗೆ ಹಾಕಿ ಅದು ಬೆಲ್ಲ ಮುಣುಗುವಷ್ಟು ನೀರನ್ನು ಹಾಕಿ ಬೆಲ್ಲನ ಕರಗಿಸ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ನೀರು ಹಾಕಿ ಬೆಲ್ಲ ಪಾಕ ಮಾಡ್ಕೋಬೇಕಾಗುತ್ತೆ. ಈಗ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ. ಅದು ಒಂದೆರಡು ಮೂರು ನಿಮಿಷ ಆದಮೇಲೆ ನೋಡಿ ಇಷ್ಟೆಲ್ಲ ಕರಗಿ ಒಂದೆಳೆ ಪಾಕ ಬಂದರೆ ಸಾಕು ನಮಗೆ. ತುಂಬ ಹೊತ್ತೇನು ಬಾಯ್ಲ್ ಮಾಡೋದು ಬೇಡ. ಈಗ ನೋಡಿ ಒಂದೆಳೆ ಪಾಕ ಬಂದಿದೆ. ಒಂದು 5 ಮಿನಿಟ್ ಬೇಕಾಗುತ್ತೆ ಬೆಲ್ಲ ಕರಗಲು. ಈಗ ನೋಡಿ ಇಷ್ಟ ಆದರೆ ಸಾಕು. ಗ್ಯಾಸ್ ಸ್ಟೌ ಆಫ್ ಮಾಡಿಬಿಟ್ಟು ಈಗ ನಾನು ಕರಗಿರೋ ಬೆಲ್ಲನ ಸ್ಟ್ರೈನ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ. ಈಗ ಇದರಲ್ಲಿ ಸೋಸಿಬಿಟ್ಟು ಹಾಕಿ, ಏನಾದರೂ ಕಸ ಅದೇ ಇರುತ್ತೆ. ಬೆಲ್ಲ ಪಾಕ ಹಾಕುವಾಗ ಯಾವಾಗಲೂ ಸೋಸಿ ಹಾಕಿದ್ರೇ ಒಳ್ಳೆಯದು. ನೋಡಿ ಈಗ ಇದು ಬಿಸಿ ಇರುವಾಗಲೇ ಈ ಮಿಕ್ಸ್ಚರ್ನ ಚೆನ್ನಾಗಿ ಸ್ಪೂನಿಂದ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕು. ಕೆಳಗಡೆ ಅಂಟು, ಡ್ರೈ ಫ್ರೂಟ್ಸು, ಎಲ್ಲ ಕೊಬ್ಬರಿ, ಬೆಲ್ಲ ಈಕ್ವಲಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು. ಆ ರೀತಿ ನಾವು ಚೆನ್ನಾಗಿ ಒಂದೆರಡು ಮೂರು ನಿಮಿಷ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಉಂಡೆ ಕಟ್ಟೋಕ್ಕಿಂತ ಮುಂಚೆನೇ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಉಂಡೆ ಕಟ್ಟಿ. ಸ್ವಲ್ಪ ಆರಿದ್ಮೇಲೆ ಈಗ ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈಗ ನೋಡಿ ಚೆನ್ನಾಗಿದೆಲ್ಲ ಮಿಕ್ಸ್ ಆಗಿದೆ. ಇವಾಗ ನಾನು ಉಂಡೆ ಕಟ್ಟಿ ತೋರಿಸ್ತಾ ಇದ್ದೀನಿ. ಉಂಡೆನ ಕಟ್ಕೋವಾಗ ಸ್ವಲ್ಪ ಲೈಟಾಗಿ ಬಿಸಿಯಾಗಿರುವಾಗಲೇ ಉಂಡೆ ಕಟ್ಕೋಬೇಕು. ತುಂಬ ಫುಲ್ ಆರಿದ್ಮೇಲೆ ಉಂಡೆ ಒಟ್ಟಕ್ಕೆ ಹೋಗಬೇಡಿ. ಈಗ ನೋಡಿ ನಾವು ಉಂಡೆ ಕಟ್ತಾ ಇರುವಾಗ ಅದರಲ್ಲಿರೋ ತುಪ್ಪನ ಸೋರಿ ಕೈಗೆಲ್ಲ ಎಷ್ಟೊಂದು ತುಪ್ಪನ ಹತ್ತತ್ತೆ. ಈ ರೀತಿ ಉಂಡೆನೂ ಫಾಸ್ಟಾಗಿ ಸಾಫ್ಟಾಗಿ ಉಂಡೆನ ನಾವು ಕಟ್ಕೋಬೋದು. ನೋಡಿ ನಾನಿಲ್ಲಿ ಉಂಡೆ ಕಟ್ಟಿ ರೆಡಿಯಾಗಿದೆ ಅಂಟಿನ ಉಂಡೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಇಷ್ಟಪಟ್ಟು ತಿಂತಾರೆ. ನಮ್ಮ ಉತ್ತರ ಕರ್ನಾಟಕ ಕಡೆಯೆಲ್ಲ ಬಾಣಂತಿಯರಿಗೆ ಸ್ಪೆಷಲಾಗಿ ಇದು ಮಾಡಿಕೊಡೋದು. ಬಾಣಂತಿಯರಿಗೆ ಮಾಡೋದಾದರೆ ಅದರಲ್ಲಿ ಇನ್ನೂ ನಾವು ಆಯುರ್ವೇದಿಕಲ್ ಶಾಪಲ್ಲಿ ಸಿಗೋ ಬಾಣಂತಿಯರ ಹೆಚ್ಚನ್ನೆಲ್ಲ ಹಾಕಿ ಮಾಡ್ತಾರೆ. ನಾನು ಅದನ್ನೆಲ್ಲ ಹಾಕಿಲ್ಲ. ಸೊ ನಾನಿಲ್ಲಿ ಹಾಗೆ ನಾವು ನಮಗೋಸ್ಕರ ತಿನ್ನಲು ಮಾಡೋದ್ರಿಂದ ಹಾಗೆಯೇ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ, ಹೆಲ್ದಿನೂ ಸಹ, ತುಂಬ ರಿಚ್ ಪ್ರೋಟೀನ್ ಈ ಅಂಟಿನ ಉಂಡೆ. ಮತ್ತು ಬೆಳೆಯೋ ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಇದನ್ನು ನೀವು ಎಲ್ಲರೂ ಟ್ರೈ ಮಾಡಿ ನೋಡಿ, ನಿಮಗೆ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ರೆಸಿಪಿನ ನಿಮಗೆ ಇಷ್ಟ ಆಗಿತ್ತಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ನನ್ನ ರೆಸಿಪಿನ ಶೇರ್ ಮಾಡಿ. ಹಾಗೆ ನನ್ನ ಸೂಪರ್ ಸವಿ ರುಚಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು.